ಹುಕ್ಕೇರಿ ನಗರದ ಅರ್ಜುನ್ವಾಡ್ ರಸ್ತೆಯ ಪಕ್ಕದಲ್ಲಿರುವ ಬಾವಿಯಲ್ಲಿ ಮೊಸಳೆಯನ್ನ ಕಂಡ ಕುರಿಗಾಹಿಗಳು ಸಾರ್ವಜನಿಕರು ಭಯಭೀತರಾಗಿ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಸುದ್ದಿಯನ್ನ ಮುಟ್ಟಿಸಿದ್ರು ಹಾಗೂ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಮನವಿ ಕೂಡ ಮಾಡಿದ್ದರು. ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಸಂಬಂಧಿಸಿದ ಇಲಾಖೆಯವರು ಹಲವು ಬಾರಿ ಸ್ಥಳಕ್ಕಾಗಮಿಸಿ ಮೊಸಳೆಯನ್ನ ಹಿಡಿಯಲು ಪ್ರಯತ್ನಿಸಿದರಾದ್ರೂ ಕಣ್ಣಿಗೆ ಕಾಣದೆ ಮೊಸಳೆ ನೀರಿನಲ್ಲೇ ಮಾಯವಾಗುತ್ತಿತ್ತು. ಇದರಿಂದಾಗಿ ಸುತ್ತಮುತ್ತಲಿನ ಹೊಲಗದ್ದೆಗಳಲ್ಲಿನ ಜನರು ಹಾಗೂ ದಾರಿಹೋಕರು ಭಯಭೀತರಾಗಿದ್ದರು. ಇದನ್ನರಿತ ಇಲಾಖೆಯವರು ನಿನ್ನೆ ಮೊಸಳೆಯನ್ನ ಹಿಡಿಯಲೇಬೇಕೆಂಬ ಛಲದೊಂದಿಗೆ ಬಾವಿಯ ಸುತ್ತಮುತ್ತ ಬಲೆಯನ್ನ ಹಾಕಿ ಹೋಗಿದ್ದರು. ರಾತ್ರಿ ವೇಳೆ ಮೊಸಳೆ ನೀರಿನಿಂದ ಮೇಲಕ್ಕೆ ಬರುತ್ತಿದ್ದಂತೆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇಂದು ಮುಂಜಾನೆ ಸಾರ್ವಜನಿಕರು ಬಲೆಗೆ ಬಿದ್ದ ಮೊಸಳೆಯನ್ನ ಕಂಡು ಸಂಬಂಧಿಸಿದ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಮೊಸಳೆಯನ್ನ ವಶಕ್ಕೆ ಪಡೆದಿದ್ದಾರೆ. ಇದನ್ನ ಕಂಡು ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅನಾಹುತ ಸಂಭವಿಸುವ ಮುಂಚೆಯೇ ಮೊಸಳೆಯನ್ನ ಸೆರೆ ಹಿಡಿದ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಸಾರ್ವಜನಿಕರು ಹಾಗೂ ನಮ್ಮ ಸತ್ಯಂ ವಾಹಿನಿ ಕಡೆಯಿಂದ ನಮ್ಮದೊಂದು ಹ್ಯಾಟ್ಸ್ ಅಪ್.